ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಹೊದ್ದು ಮಲಗುವವರೇ ಯದ್ದೇಲಿರಿ ಮತ್ತು ಎಚ್ಚರಿಸಿರಿ ಮತ್ತು ನಿಮ್ಮ ಪ್ರಭುವಿನ ಹಿರಿಮೆಯನ್ನು ಘೋಷಿಸಿರಿ ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ ಮತ್ತು ಮಾಲಿನ್ಯದಿಂದ ದೂರವಿರಿ ಹೆಚ್ಚು ಪಡೆಯಲಿಕ್ಕಾಗಿ ಉಪಕಾರ ಮಾಡಬೇಡಿರಿ ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ಮೆ ವಹಿಸಿರಿ ಕಹಳೆ ಊದಲ್ಪಡುವಾಗದಿ ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು ಅನಲ್ ಕ್ಯಾಶಿರೀನ ವಯೋ ಸತ್ಯ ನಿಷೇಧಿಗಳಿಗೆ ಅದು ಲಘುವಾಗಿರಲಾರದು ರ ನೀವು ಅನಲ್ ನನ್ನನ್ನು ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನು ಬಿಟ್ಟು ಬಿಡಿರಿ ವಜಾಲ್ ನಾನು ಅವನಿಗೆ ಹೇರಳ ಸಂಪತ್ತನ್ನು ಕೊಟ್ಟೆನು ಅವನ ಜೊತೆಯಲ್ಲೇ ಹಾಜರಿರುವ ಪುತ್ರರನ್ನು ಕೊಟ್ಟೆನು ಮತ್ತು ಅವನ ಪಾಲಿಗೆ ನಾಯಕತ್ವದ ಮಾರ್ಗವನ್ನು ಸುಗಮಗೊಳಿಸಿದೆನು ಇಷ್ಟಿದ್ದು ಅವನು ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು ಆಶಿಸುತ್ತಿದ್ದಾನೆ ಖಂಡಿತ ಇಲ್ಲ ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ ನಾನಂತೂ ಅವನನ್ನು ಶೀಘ್ರವೇ ಒಂದು ಕಠಿಣ ಏರನ್ನು ಏರಿಸುವೆನು ಅವನು ಯೋಚಿಸಿದನು ಮತ್ತು ಮಾತನ್ನು ಸೃಷ್ಟಿಸಲು ಪ್ರಯತ್ನಿಸಿದನು ಅವನ ಮೇಲೆ ಶಾಪವಿರಲಿ ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು ಹೌದು ಅವನ ಮೇಲೆ ಶಾಪವಿರಲಿ ಅವನು ಸೃಷ್ಟಿಸ ಬಯಸಿದ ಮಾತು ಎಂತಹದು ಆ ಬಳಿಕ ಅವನು ಜನರ ಕಡೆಗೆ ನೋಡಿದನು ತರುವಾಯ ಹಣೆ ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು ಅನಂತರ ಮರಳಿದನು ಮತ್ತು ಅಹಂಭಾವಕ್ಕೊಳಗಾದನು ಕೊನೆಗೆ ಹೀಗೆಂದನು ಇದು ಹಿಂದಿನಿಂದಲೇ ನಡೆದು ಬಂದಿರುವ ಒಂದು ಜಾದು ಅಲ್ಲದೆ ಇನ್ನೇನು ಅಲ್ಲ ಇಲ್ಲ ಇದೊಂದು ಮನುಷ್ಯವಾಣಿಯಾಗಿದೆ ನಾನು ಸದ್ಯವೇ ಅವನನ್ನು ನರಕಕ್ಕೆ ತಳ್ಳಿಬಿಡುವೆನು ಮತ್ತು ನರಕವೇನಾಗಿರುತ್ತದೆಂದು ನಿಮಗೇನು ಗೊತ್ತು ಲ ಅದು ಉಳಿಸಲಿಕ್ಕೂ ಇಲ್ಲ ಬಿಡಲಿಕ್ಕೂ ಇಲ್ಲ ಲಲ್ ದಾ ಚರ್ಮವನ್ನು ಸುಟ್ಟು ಹಾಕುವಂತಹದ್ದು அதர்மீலே 19 وَمَا جَعَلْنَا أَصْحَابَ النَّارِ إِلَّا مَلَائِكَةً وَمَا جَعَلْنَا عِدَّتَهُمْ إِلَّا فِتْنَةً وَمَا جَعَلْنَا عِدَّتَهُمْ إِلَّا فِتْنَةً, عدتهم إلا فتنة لِّلَّذِينَ كَفَرُوا ليستيقن الذين اوتوا الكتاب ويزداد الذين امنوا ايمانا ولا يغتاب الذين اوتوا الكتاب والمؤمنون وليقول الذين في قلوبهم مرض والكافرون ماذا اراد الله بهذا مثلا ನಾವು ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು ನೇಮಿಸಿದ್ದೇವೆ ಮತ್ತು ಅವರ ಸಂಖ್ಯೆಯನ್ನು ಸತ್ಯ ನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ ಮಾಡಿದ್ದೇವೆ ಗ್ರಂಥದವರಿಗೆ ನಂಬಿಕೆಯುಂಟಾಗಲೆಂದು ಸತ್ಯವಿಶ್ವಾಸಿಗಳ ವಿಶ್ವಾಸವು ವರ್ಧಿಸಲೆಂದು ಗ್ರಂಥದವರು ಹಾಗೂ ಸತ್ಯವಿಶ್ವಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು ಮತ್ತು ಮನಸ್ಸಿನಲ್ಲಿ ರೋಗವಿರುವವರು ಹಾಗೂ ಸತ್ಯ ನಿಷೇಧಿಗಳು ಇಂತಹ ವಿಚಿತ್ರ ಮಾತಿನ ಮೂಲಕ ಅಲ್ಲಾಹನು ಉದ್ದೇಶಿಸುವುದಾದರೂ ಏನನ್ನು ಎಂದು ಹೇಳುವಂತಾಗಲು ಹೀಗೆ ಮಾಡಿದ್ದೇವೆ ಈ ರೀತಿ ಅಲ್ಲಾಹನು ತಾನಿಚ್ಛಿಸಿದವರನ್ನು ಪಥಭೃಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಚಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು ಇನ್ನಾರು ಅರಿತಿಲ್ಲ ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ಸಿಗಬೇಕೆಂದಲ್ಲದೆ ಬೇರಾವ ಉದ್ದೇಶದಿಂದಲೂ ಅಲ್ಲ ಖಂಡಿತ ಅಲ್ಲ ಚಂದ್ರ ನಾಣೆ ವಲ್ಲೈಲಿ ಮತ್ತು ರಾತ್ರಿ ಅದು ಮರಳುವಾಗ ಮತ್ತು ಮುಂಜಾವಿನಾಣೆ ಅದು ಬೆಳಗುವಾಗ ಈ ನರಕವು ಮಹಾ ವಸ್ತುಗಳ ಪೈಕಿ ಒಂದಾಗಿದೆ ನದಿಯಲ್ಲಿ ಅದು ಮಾನವರ ಪಾಲಿಗೆ ಎಚ್ಚರಿಕೆಯಾಗಿದೆ ನಿಮ್ಮ ಪೈಕಿ ಮುಂದುವರಿಯಲಿಚ್ಚಿಸುವ ಅಥವಾ ಹಿಂದುಳಿಯಲಿಚ್ಛಿಸುವ ಪ್ರತಿಯೊಬ್ಬನ ಪಾಲಿಗೆ ಅದು ಎಚ್ಚರಿಕೆಯಾಗಿದೆ ಪ್ರತಿಯೊಬ್ಬನು ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ ಇಲ್ಲ ಬಲಗಡೆಯವರ ಹೊರತು ಕಸ ಅವರು ಸ್ವರ್ಗದಲ್ಲಿರುವರು ಅವರು ಅಪರಾಧಿಗಳೊಡನೆ ಹೀಗೆ ಕೇಳುವರು ನಿಮ್ಮನ್ನು ನರಕಕ್ಕೆ ಒಯ್ದದ್ದು ಯಾವುದು ಕಾಲೂಲನ್ನ ಕುಮಿನಲ್ ಮುಸಲ್ಲಿ ಅವರು ಹೇಳುವರು ನಾವು ನಮಾಜು ಮಾಡುವವರಾಗಿರಲಿಲ್ಲ ಮತ್ತು ದರಿದ್ರರಿಗೆ ಉಣಿಸುತ್ತಿರಲಿಲ್ಲ ವಕುಲ್ ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವು ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು ವಕುನ್ ಮತ್ತು ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು ಅಚ್ಚ ನ ಕೊನೆಗೆ ಆ ಖಚಿತ ದಿನವು ನಮಗೆ ಎದುರಾಗಿಯೇ ಬಿಟ್ಟಿತು ರಮಚ ಸೌಹಂಶ ಅಚುಶಿಯ ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ ಯಾವುದೇ ಪ್ರಯೋಜನ ನೀಡದು ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು ಇವರ ಅವಸ್ಥೆಯು ಸಿಂಹಕ್ಕೆ ಅಂಜಿ ಓಡುತ್ತಿರುವ ಕಾಡು ಕತ್ತೆಗಳಂತಿದೆ ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ ತನ್ನ ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಪಡಬೇಕೆಂದು ಬಯಸುತ್ತಾನೆ ಖಂಡಿತ ಇಲ್ಲ ವಾಸ್ತವದಲ್ಲಿ ಇವರಿಗೆ ಪರಲೋಕದ ಭಯವಿಲ್ಲ ಇನ್ನ ಖಂಡಿತ ಇಲ್ಲ ಇದೊಂದು ಉಪದೇಶವಾಗಿದೆ ಕನಷ್ ಇಷ್ಟವುಳ್ಳವನು ಇದರಿಂದ ಪಾಠ ಪಡೆಯಲಿ ವನಯಜ್ ಕುರುನ ಇಲ್ಲಷ ಅಲ್ಲೋ ಹೂವ್ಲು ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರು ಪಾಠ ಕಲಿಯಲಾರರು ಅವನೇ ಭಯಭಕ್ತಿಗೆ ಅರ್ಹನು ಮತ್ತು ಅವನೇ ಭಯಭಕ್ತಿಯುಳ್ಳವರನ್ನು ಕ್ಷಮಿಸಬಲ್ಲವನಾಗಿರುತ್ತಾನೆ